ವೀಕ್ಷಕರೇ, ಈ ಜಗತ್ತಿನಲ್ಲಿ ಆದಂತಹ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಪ್ರಕರಣಗಳನ್ನ ಕಂಡಾಗ ಅಯ್ಯೋ ಹೀಗೂ ಆಗುತ್ತಾ ಅಂತ ಅಚ್ಚರಿಯಾಗಿ ಬಿಡುತ್ತೆ. ಅಂತಹದೇ ಒಂದು ವಿಚಿತ್ರ ಘಟನೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದೆ. ಅಲ್ಲಿನ ಸ್ಯಾಂಗ್ ಡಿಗಿಯೋ ಎಂಬ ಪ್ರದೇಶದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚಿನ ಯುವಕರ ಡಿಎನ್ಎ ಪರೀಕ್ಷೆ ನಡೆಸಲಾಗಿತ್ತು. ಆಗ ಅಚ್ಚರಿ ಎಂಬಂತೆ ಒಟ್ಟು 800 ಯುವಕರ ಡಿಎನ್ಎಯು ಅವರ ಅಮ್ಮಂದಿರಿಗೆ ಮಾತ್ರ ಹೋಲಿಕೆಯಾಗಿತ್ತು. ಆದರೆ ಅವರ ಅಪ್ಪಂದಿರ ಡಿಎನ್ಎಗೆ ಹೋಲಿಕೆ ಆಗ್ತಿರಲಿಲ್ಲ. ಇದು ಎಲ್ರಿಗೂ ಕೂಡ ಶಾಕ್ ಕೊಟ್ಟಿತ್ತು. ಆಗ ಪ್ರತಿ ಮಹಿಳೆಯರ ವಿಚಾರಣೆ ನಡೆಸಿದಾಗ ದೊಡ್ಡ ಸತ್ಯವೊಂದು ಹೊರಬಿದ್ದಿತ್ತು. ಹಾಗಾದರೆ ಅಷ್ಟಕ್ಕೂ ಈ ಒಂದು ಘಟನೆಗೆ ಕಾರಣ ಆಗಿದ್ದೇನು? ಮಹಿಳೆಯರು ಹೇಳಿದಂತಹ ಸತ್ಯಗಳೇನು? ಆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಪ್ರತಿದಿನದ ಸುದ್ದಿಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ ಮಹಿಳೆಯರನ್ನು ವಿಚಾರಣೆ ನಡೆಸಿದಾಗ ದೊಡ್ಡ ಸತ್ಯವೊಂದು ಹೊರಬಿದ್ದಿತ್ತು. ಈ 800 ಮಕ್ಕಳ ತಂದೆ ಒಬ್ಬನೇ ಆಗಿದ್ದ, ಅದು ಕೂಡ ಹಾಲು ಮಾರುವ ವ್ಯಕ್ತಿ. ಈ ವಿಷಯ ಬೆಳಕಿಗೆ ಬರುವ ಹೊತ್ತಿಗೆ ಆತ ಮುದುಕನಾಗಿದ್ದ. ಹೌದು, 1950-1960 ಸಮಯದಲ್ಲಿ ನಡೆದ ಘಟನೆ ಇದಾಗಿದೆ. ಕ್ಯಾಲಿಫೋರ್ನಿಯಾದ ಸ್ಯಾಂಗ್ ಡಿಗಿಯೋ ಪ್ರದೇಶದಲ್ಲಿ ರಾಂಡಲ್ ಅನ್ನುವ ಯುವಕನೊಬ್ಬ ಹಾಲು ಮಾರ್ತಾ ಇದ್ದ. ಆಗ ಹಾಲಿನ ಪ್ಯಾಕೆಟ್ ಎಲ್ಲ ಸಿಗ್ತಾ ಇರಲಿಲ್ಲ. ಆತ ಕ್ಯಾನ್ ಮೂಲಕ ಹಾಲು ತೆಗೆದುಕೊಂಡು ಹೋಗಿ ಮನೆ ಮನೆಗೂ ಹಾಲು ಕೊಡ್ತಿದ್ದ. ಈ ರಾಂಡಲ್ ನೋಡಲು ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಯಾರು ಬೇಕಾದರೂ ಆತನ ರೂಪಕ್ಕೆ ಮರಳಾಗಬಹುದಿತ್ತು. ಅದೇ ರೀತಿ ಈತ ಮನೆ ಮನೆಗೆ ಹಾಲು ತೆಗೆದುಕೊಂಡು ಹೋಗುವಾಗ ಅನೇಕ ಮಹಿಳೆಯರು ಈತನನ್ನು ಪ್ರೀತಿಸಲು ಶುರು ಮಾಡಿದರು. ಅಷ್ಟೇ ಅಲ್ಲ, ಈತನ ಜೊತೆ ಸಂಬಂಧ ಕೂಡ ಬೆಳೆಸಿದರು. ಹೀಗೆ ಸಂಬಂಧ ಬೆಳೆಸಿದವರಲ್ಲಿ ಹೆಚ್ಚಿನವರ ಗಂಡಂದಿರು ದೂರದ ಊರಿನಲ್ಲಿ ಇದ್ದರು. ಹಾಗಾಗಿ ಯಾವುದೇ ಅಡೆತಡೆ ಇರಲಿಲ್ಲ. ಹೀಗೆ ಸಂಬಂಧ ಬೆಳೆಸಿದವರಲ್ಲಿ ಒಟ್ಟು 800 ಮಹಿಳೆಯರು ರಾಂಡಲ್ನಿಂದಲೇ ತಾಯಿಯಾಗಿದ್ದರು. ಇನ್ನು ಅಚ್ಚರಿ ಅಂದರೆ ಈ ವಿಷಯ ರಾಂಡಲ್ಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಬರೋಬ್ಬರಿ 60 ವರ್ಷಗಳ ನಂತರ ಈ 800 ಮಕ್ಕಳ ಡಿಎನ್ಎ ಪರೀಕ್ಷೆ ಮಾಡುವಾಗ ವೈದ್ಯರೆಲ್ಲ ಅಚ್ಚರಿಗೊಳಗಾಗಿದ್ದರು. ಆಗ ಮಹಿಳೆಯರ ಬಳಿ ವಿಚಾರಣೆ ನಡೆಸಿದಾಗ ರಾಂಡಲ್ ಜೊತೆ ತಮಗಿದ್ದ ಸಂಪರ್ಕದ ಬಗ್ಗೆ ಹೇಳಿದರು. ಆಗ ಎಲ್ಲ ಸತ್ಯ ಹೊರಬಿದ್ದಿದೆ. ಇನ್ನು ಈ ವಿಷಯ ತಿಳಿದ ರಾಂಡಲ್ ತುಂಬಾ ಖುಷಿಯಾಗಿದ್ದಾನೆ. ಕಾರಣ, ಆತ ಇನ್ನೂ ಕೂಡ ಮದುವೆಯಾಗದೆ ಒಬ್ಬಂಟಿಯಾಗಿಯೇ ಜೀವನ ಮಾಡ್ತಾ ಇದ್ದ. ಇದೀಗ ತನಗೆ 800 ಮಕ್ಕಳಿರುವ ಬಗ್ಗೆ ಗೊತ್ತಾಗಿ ಆತ ತನ್ನ ಮಕ್ಕಳನ್ನು ನೋಡಲು ಕಾತುರನಾಗಿದ್ದ. ನೋಡಿದ್ರಲ್ಲ ಸ್ನೇಹಿತರೆ, ಎಂತೆಂಥ ಘಟನೆಗಳು ನಡೆಯುತ್ತೆ. ನಂಬೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನಡೆದಿರುವ ಸತ್ಯ ಘಟನೆ ಇದಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.